ಆ್ಯಕ್ಚುಲಿ ಶುರುಲಿ ಏನಾಗಿತ್ತು ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಓಕೆ ಇದೊಂದು 2 ಮಂತ್ಸ್ ಇರುತ್ತೆ, ಆ 2 ಮಂತ್ಸ್ ಹಂಗೆ 6 ಮಂತ್ಸ್ ಆಯಿತು, ಆ 6 ಮಂತ್ಸ್ ಹಾಗೆ 1 ವರ್ಷ ಆಯಿತು, ಆ 1 ವರ್ಷ ಆದಮೇಲೆ ತಿರ್ಗಾ 3 ಮಂತ್ಸ್ ಇರುತ್ತೆ, ಹಂಗೆ ಪುಷ್ ಆಗ್ತಾ ಹೋಯಿತು. ಬಟ್ ದೆನ್ ಯಾ ಗ್ರ್ಯಾಜುಲಿ ಅದ್ರ ಬಿಸಿ ತಟ್ತಾ ಬಂತು ಎಲ್ಲರಿಗೂ. ಆ್ಯಂಡ್ ಫಾರ್ಚುನೇಟ್ಲಿ ನಾನು ಇದೆಲ್ಲ ಆರ್ಟಿಸ್ಟ್ಗೂ ಹೇಳ್ತೀನಿ, ದಯವಿಟ್ಟು ದುಡಿದ್ರೆ ಸೇವ್ ಮಾಡಿ, ದುಡ್ಡನ್ನ ಸೇವ್ ಮಾಡಿಟ್ಕೊಳ್ಳಿ. ನಾನು ಯಾವತ್ತೂ ಬೇಕಾಬಿಟ್ಟು ಖರ್ಚು ಮಾಡಿಲ್ಲ, ಯಾಕಂದರೆ ಮನೇಲಿ ನಂಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿ ಈಸ್ ಲೈಕ್ ದಿಸ್, ಆಯಿತಾ. ಸೊ ಸೇವಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ದುಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ, ಅಲ್ಟಿಮೇಟ್ಲಿ ಲೈಫ್ ಕಮ್ಸ್ ಟು ದ್ಯಾಟ್. ನಿಮ್ಗೆ ಹೆಸರು ಇರಲಿ ಇಲ್ಲದೆ ಹೋಗಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಾಳೆ ನಿಮಗೆ ರೇಷನ್ ಇಲ್ಲ ಅಂದರೆ ಯಾರಿಗೂ ಬಂದು ಓಕೆ ರೇಷನ್ ಬಿಟ್ಟಾಕಿ ಪಾಪ ಊಟ ಕೊಡ್ಬೋದು ಅಂದ್ಕೊಳ್ಳಿ. ನೀವೆಲ್ಲ ಹೋಗಬೇಕು ಅಂದರೆ ಗಾಡೀಲಿ ಡೀಸೆಲ್ ಅಂದರೆ ಯಾರು ಹಾಕ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಯಾರು ಕಟ್ತಾರೆ, ಈಗ ಬಿಡಿ ವೈಫೈ ಬಿಲ್ ಯಾರು ಕಟ್ತಾರೆ, ಸಾರಿ ಇಂಟರ್ನೆಟ್, ಅಥವಾ ನಿಮ್ಮ ಬಟ್ಟೆ ಹೊಸ ತೊಗೋಬೇಕು ಅಂದರೆ ಆರ್ಟಿಸ್ಟ್ ಇಸ್ ಬಿಕಾಸ್ ವಿ ಇನ್ವೆಸ್ಟ್ ಲಾಟ್ ಆಫ್ ಮನಿ ಆನ್ ಅವರ್ ಕ್ಲೋತ್ಸ್. ಸೊ ಅಂದರೆ ಸ್ಮಾರ್ಟಾಗಿ ಯೋಚನೆ ಮಾಡಿ, ಆಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಫ್ಲಾಂಬೋಯನ್ಸಿ ಕ್ರಿಯೇಟ್ ಮಾಡ್ಕೋತಾರೆ, ಒಂದು ಲೈಫ್ ಸ್ಟೈಲು ಬೇಡದಿರೋ ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡ್ಕೋತಾರೆ ತುಂಬ ಜನ, ನಾನು ನೋಡಿದ್ದೀನಿ. ಮಾಡ್ಕೋಬಿಡಿ, ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಚಾಚಿ, ಸ್ಲೋ ಸ್ಲೋ ಗ್ರೋತ್ ಇಸ್ ಬೆಸ್ಟ್. ಆಮೇಲೆ ಯಾರ ಕಣ್ಣಿಗೂ ಬೀಳಕ್ಕೆ ಹೋಗಬೇಡಿ, ಓ ಇವನು ಇಷ್ಟೊಂದು ಬೆಳೀತಿದ್ದಾನಾ ಅಂತ ಬೇಡ, ನೆಗೆಟಿವ್ ಎನರ್ಜಿನೇ ಬೇಡ. ನೀವು ಬೆಳೀತಿದ್ರು ಸೈಲೆಂಟಾಗಿರಿ. ಈಗ ಒಂದು ಕಡೆ ಹೋಗ್ತಿದ್ದಾರೆ ಅಂದರೆ, ಈಗ ಎಷ್ಟೊಂದು ಸಲ ನಮ್ಮಲ್ಲಿ 2 ಕಾರ್ ಇದೆ, ಒಂದು ಚಿಕ್ಕದು ಒಂದು ದೊಡ್ಡದು, ತುಂಬ ಜನ ಒಂದ್ಸಲ ಇದ್ರೆ ನಾನು ಚಿಕ್ಕ ಕಾರ ತೊಗೊಂಡೋಗ್ತೀನಿ, ಬೇಡ ಯಾಕೆ ಬೇಕು ನಾನು ನಿನ್ನ ಹತ್ರ ಯಾವ ಕಾರ್ ಇರುತ್ತೆ ಯಾಕೆ ತೋರಿಸ್ಲಿ. ನಾನು ಶೋಕಿ ಮಾಡೋ ಟೈಮ್ ಬಂದೇ ಬರುತ್ತೆ, ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ, ಭಗವಂತ ಕೊಡ್ತಾನೆ. ಅವಾಗ ಶೋಕಿ ಮಾಡಿ ರಾಜಾರೋಷವಾಗಿ ಕಾನ್ಫಿಡೆಂಟಾಗಿ, ಈಗ ನಾನು ಶೋಕಿ ಮಾಡಿದ್ರು ಕೂಡ ನಾನು 5-6 ಇಯರ್ಸ್ ನನಗೇನು ತೊಂದರೆ ಇಲ್ಲ, ಅಥವಾ 10 ವರ್ಷ ನನಗೇನು ತೊಂದರೆ ಇಲ್ಲ, ಕೆಲಸ ಮಾಡಿಲ್ಲ ಅಂದರೂ ಕೂಡ ಅಂತ. ಬಿಕಾಸ್ ಅಗ್ನಿ ಟೈಮಲ್ಲಿ, ಅದಾದಮೇಲೆ ಪ್ರೇಮಲೋಕ ಮಾಡೋ ಟೈಮಲ್ಲಿ ನಾನು ಐ ವಾಸ್ ವೆರಿ ಕೇರ್ಫುಲ್, ನಥಿಂಗ್ ಹ್ಯಾಪನ್ ಟು ಮಿ, ಟಚ್ ವುಡ್. ಆ್ಯಂಡ್ ಆಬ್ವಿಯಸ್ಲಿ ಪೇರೆಂಟ್ಸ್ ಇಲ್ಲ ಅಂದರೆ ಇಟ್ಸ್ ಅಪ್ಬ್ರಿಂಗಿಂಗ್, ಹೌದು, ಹೇಗೆ ಬೆಳೆಸ್ತಾರೆ ಮನೆಯಲ್ಲಿ, ಯಾವ ಥರ ಆಲೋಚನೆ ಫೀಡ್ ಮಾಡ್ತಾರೆ ನಮಗೆ ತುಂಬ ಮುಖ್ಯ ಆಗುತ್ತೆ. ಸ್ಟೆಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಟು ಆಡ್ ಟು ದಟ್ ಐ ಕ್ಯಾನ್ ಸೇ, ಒಂದು ವಿಷಯ ನಮ್ಮ ಹತ್ರ ಎಷ್ಟು ಯಾವ ಸ್ಪೀಡಲ್ಲಿ ಬರುತ್ತೋ ಅದೇ ಸ್ಪೀಡಲ್ಲಿ ಹೋಗೋದು. 100% ಸ್ಲೋ ಪ್ರೋಗ್ರೆಸ್ ಇಸ್ ದ ಬೆಸ್ಟ್ ಪ್ರೋಗ್ರೆಸ್. ಟೇಕ್ ಯುವರ್ ಟೈಮ್, ಸ್ಮಾರ್ಟಾಗಿ ಯೋಚನೆ ಮಾಡಿ, ಏನೋ ಬಂದ್ಬಿಡ್ತು, ಏನೋ ಆಗ್ಬಿಡ್ತು, ಅದನ್ನ ತೊಗೊಂಡ್ಬಿಡ್ತೀನಿ ಅಥವಾ ಇದನ್ನ ಮಾಡಿಬಿಡ್ತೀನಿ. ಈ ಒಂದು ಎಲ್ಲರಿಗೂ ಅದು ವರ್ಕೌಟ್ ಆಗಲ್ಲ, 100ರಲ್ಲಿ ಒಬ್ರಿಗೆ ವರ್ಕೌಟ್ ಆಗ್ಬೋದು, ನೋ ಸಾರಿ, 1 ಕೋಟಿಲಿ ಒಬ್ರಿಗೆ ವರ್ಕೌಟ್ ಆಗ್ಬೋದು. ಸೊ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಆ ಕತೆ ಕೇಳಿದೀವಲ್ಲ ಮೊಲ ಮತ್ತು ಟೋಟೈಸ್ದು, ಬೆಸ್ಟ್ ಸ್ಟೋರಿ ಎಲ್ಲರಿಗೂ.